ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕೆಲವರಿಗೆ ಅದು ಜೀವನ ಕೊಡೋ ಆಕ್ಸಿಜನ್, ಆದ್ರೆ ಇನ್ ಕೆಲವರಿಗೆ ಜೀವ ತೆಗೆಯೋ ಪಾಯ್ಸನ್ ಆಗುತ್ತೆ. ಸಿಕ್ಕೋರಿಗೆ ಅಮೃತ, ಸಿಗ್ದಿರೋರ್ ವಿಷ. ಪ್ರಾಯಶಃ ಪ್ರೀತಿಂದ್ರೆ ಅದೇ ಇರಬೇಕು. ಹೀಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ. ಅದೆಂಥ ಪ್ರೀತಿ ಅಂದರೆ ನನಗೆ ನೀಟಾಗಿ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಒಂದು ಫ್ರೇಮ್ನಲ್ಲಿ ಅದನ್ನು ಕಟ್ಟಾಕಿ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೂ ಆಗಲ್ಲ. ನನ್ನ ಕ್ಯಾರೆಕ್ಟರ್ನ, ನನಗಿರೋ ಓ ಸಿ ಡಿ, ಆಂಗ್ಸೈಟಿ, ಹೆಲ್ತ್ ಇಶ್ಯೂಸು, ಜೊತೆಗೆ ಈ ಆಕಾರನೆಲ್ಲ ನೀವು ಒಪ್ಕೊಂಡು ಹೊಂದ್ಕೊಂಡು ನನ್ನ ಜೊತೆ ಜೀವನ ಮಾಡ್ತೀರಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀವು ಬರೀ ಹೊಂದ್ಕೊಂಡಿದ್ದು ಅಷ್ಟೇ ಅಲ್ಲ, ನನಗೂ ಇಷ್ಟ ಆಗೋದಕ್ಕೆ ಶುರು ಆದ್ರಿ. ನನ್ನವರು ಅನ್ನೋ ಫೀಲ್ ಕೊಟ್ಟರೆ, ನನಗೆ ಗೊತ್ತಿಲ್ಲದಾಗೆ ನನ್ನಲ್ಲಿ ತುಂಬ ಚೇಂಜಸ್ಗೆ ನೀವು ಕಾರಣ ಆದ್ರಿ ಭೂಮಿಕಾ. ನನ್ನ ಜೀವನದ ಮುಖ್ಯ ಭಾಗ ಆದ್ರಿ. ಮುಂದೊಂದು ದಿನ ನಾನು ನನ್ನ ಆಟೋಬಯೋಗ್ರಫಿ ಬರೆದ್ರೆ ಅದರಲ್ಲಿ ಎರಡು ಪಾರ್ಟ್ ಇರುತ್ತೆ. ಒಂದು ನೀವು ಬರೋಕ್ಕೆ ಮುಂಚಿಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಇನ್ನೊಂದು ನೀವು ನನ್ನ ಜೀವನಕ್ಕೆ ಬಂದ ಮೇಲಿಂದ ಅದು ಕಲರ್ಫುಲ್ ಆಗಿರುತ್ತೆ. ಬಟ್ ಇವತ್ತೆಲ್ಲ ಹೇಳ್ಬಿಡ್ತೀನಿ ಭೂಮಿಕಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೂ ನನ್ನ ಬಗ್ಗೆ ಅದೇ ಥರದ ಭಾವನೆ ಇದೆ ಅಂತ. ಗೊತ್ತಿದ್ರೂ ನನಗ್ಯಾಗೋ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಪ್ರೀತಿನೋದು ಹಾಗೆ ಅಲ್ವಾ, ಬರೀ ಎರಡು ಅಕ್ಷರದ ಪದ, ಹೇಳೋದಕ್ಕೆ ಬಹಳ ಕಷ್ಟವಾದ ಪದ. ಹೇಳ್ಕೊಂತ ಮನಸ್ಸು ಹೇಳುತ್ತೆ, ಆದರೆ ಬಾಯಿ ಕೈ ಕೊಡುತ್ತೆ, ತಡವರಿಸುತ್ತೆ. ಅದಕ್ಕೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟೊಂದು ಟೈಮ್ ತೊಗೊಂಡೆ ಭೂಮಿಕಾ. ಭೂಮಿಕಾ, ಐ ಲವ್ ಯು, ಐ ರಿಯಲಿ ಲವ್ ಯು ಭೂಮಿಕಾ. ಭೂಮಿಕಾ, 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 ಭೂಮಿಕಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.